ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಇರುವ ಹುಡುಗರಿಗೆ ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ NAP ಸೆಕೆಂಡ್ ಸೆಮಿಸ್ಟರ್ ಓದ್ತಾ ಇದ್ದೀರಾ, DSC 2 ಓದ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಒಂದು ಚಾಪ್ಟರ್ ಬರುತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸ್ಟೀರಿಯೋ ಕೆಮಿಸ್ಟ್ರಿ ಅಂತ. ಅದರ ವೀಡಿಯೋಸ್ ಈಗ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಥರ್ಡ್ ವೀಡಿಯೋ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ RCU ಸೆಕೆಂಡ್ ಸೆಮ್ ಅಂತ ಕೊಟ್ಟರೆ, NEP ಸೆಕೆಂಡ್ ಸೆಮ್ ಅಂತ ಕೊಟ್ಟರೆ, ಇದುವರೆಗೂ ನಾನು ಅಪ್ಲೋಡ್ ಮಾಡಿದ್ರೆ ಎಲ್ಲ ವೀಡಿಯೋಗಳು ನಿಮ್ಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನಾನು ನಂಬರ್ ಕೊಟ್ಟಿದ್ದೀನಿ 2-3 ಅಂತ. ಅದೇ ಥರ ನೀವು ಅದೇ ಆರ್ಡ್ರಲ್ಲಿ ಓದ್ಕೊಂಡು ಹೋದರೆ ಕ್ಲಾಸಲ್ಲಿ ಪಾಠ ಮಾಡಿದಾಗ ಹೇಗಿರುತ್ತಲ್ಲ ಅದೇ ಥರ ನಿಮಗಲ್ಲಿ ಸಿಗ್ತಾ ಹೋಗುತ್ತೆ. ಇವತ್ತಿನ ವೀಡಿಯೋದಲ್ಲಿ ನಾನು ಜಮೆಟ್ರಿಕಲ್ ಐಸೋಮರಿಸಮ್ ಇನ್ ಆಲ್ಕಿನ್ಸ್, ಅದಕ್ಕೆ ಒಂದು ಸ್ಪೆಷಲಾಗಿ IUPAC ನಾಮಾಂಕ್ಲೇಚರ್ ಇದೆ, ENZ ಸಿಸ್ಟಮ್ ಆಫ್ ನಾಮಾಂಕ್ಲೇಚರ್ ಅಂತ, ಅದನ್ನು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಸಿಸ್ ಅನ್ ಟ್ರಾನ್ಸ್ ಅಂತ ನಾಮಾಂಕ್ಲೇಚರ್ ಮಾಡ್ತೀವಿ ಜಮೆಟ್ರಿಕಲ್ ಐಸೋಮರ್ಸ್ಗೆ. ಅದಕ್ಕೆ ಕೆಲವೇ ಆದಂಥ ಡ್ರಾಬ್ಯಾಕ್ಸ್ ಇತ್ತು. ಆ ಡ್ರಾಬ್ಯಾಕ್ಸ್ನ ಓವರ್ಕಮ್ ಮಾಡೋದಕ್ಕೆ, ಯೂನಿವರ್ಸಲಿ ಸೇಮ್ ನಾಮಾಂಕ್ಲೇಚರ್ ಉಳಿಸ್ಕೊಳ್ಳೋದಕ್ಕೆ ENZ ಸಿಸ್ಟಮ್ ಆಫ್ ನಾಮಾಂಕ್ಲೇಚರ್ ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ, ಅದನ್ನು ಇವತ್ತು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾಮಾಂಕ್ಲೇಚರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಜಮೆಟ್ರಿಕಲ್ ಐಸೋಮರ್ಸ್ ಮಾತ್ರ ನಾವು ENZ ನಾಮಾಂಕ್ಲೇಚರ್ನ ಹೇಳ್ತೀವಿ, ಅಕಾರ್ಡಿಂಗ್ ಟು IUPAC ನಾಮಾಂಕ್ಲೇಚರ್. ಸೊ ಹಂಗಂದರೆ ಏನು ಅಂತ ನಮ್ಗೆ ಗೊತ್ತಿರಬೇಕು. ಸೊ ಜಮೆಟ್ರಿಕಲ್ ಐಸೋಮರ್ಸ್ ಅಂದರೆ ಏನು ಅಂದರೆ, ಇಟ್ಸ್ ಅ ಟೈಪ್ ಆಫ್ ಸ್ಟೀರಿಯೋ ಐಸೋಮರ್ಸ್ ಇನ್ ವಿಚ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ 2 ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇರುತ್ತೆ ವಿಚ್ ಕೆನಾಟ್ ಬಿ ಇಂಟರ್ ಕನ್ವರ್ಟಬಲ್ ಅಟ್ ರೂಮ್ ಟೆಂಪರೇಚರ್. ಅಂಥದಕ್ಕೆ ಏನಂತ ಕರಿತೀವಿ ನಾವು ಜಮೆಟ್ರಿಕಲ್ ಐಸೋಮರ್ಸ್ ಅಂತ ಹೇಳ್ತೀವಿ. ದಿಸ್ ಆ್ಯಪನ್ಸ್ ಬಿಕಾಸ್ ಆಫ್ ದಿ ರಿಸ್ಟ್ರಿಕ್ಟೆಡ್ ರೊಟೇಷನ್, ಐದರ್ ಅರೌಂಡ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರ್ಬೋದು, ಕಾರ್ಬನ್ ನೈಟ್ರೋಜನ್ ಡಬಲ್ ಬಾಂಡ್ ಇರ್ಬೋದು, ನೈಟ್ರೋಜನ್ ನೈಟ್ರೋಜನ್ ಡಬಲ್ ಬಾಂಡ್ ಇರ್ಬೋದು, ಸೈಕ್ಲಿಕ್ ಕಾಂಪೌಂಡ್ಸಲ್ಲೂ ಈ ಥರದ್ದು ನಮಗೆ ಕಾಣೋದಿಕ್ತಾ ಹೋಗುತ್ತೆ. ಸೊ ಅದನ್ನು ಸಿಸ್ ಟ್ರಾನ್ಸ್ ಐಸೋಮರ್ಸ್ ಅಂತಲೂ ಹೇಳ್ತಾರೆ. ಎರಡು ಗ್ರೂಪು ಒಂದೇ ಸೈಡಲ್ಲಿ ಇತ್ತು ಅಕ್ರಾಸ್ ದಿ ಡಬಲ್ ಬಾಂಡ್ ಅಂತಂದರೆ ಅವಾಗ ಅದನ್ನು ಸಿಸ್ ಅಂತ ಕರೀತಾರೆ. ಡಿಫ್ರೆಂಟ್ ಇತ್ತು ಅಂತಂದರೆ ಟ್ರಾನ್ಸ್ ಅಂತ ಹೇಳ್ತಾರೆ. ಟ್ರಾನ್ಸ್ ಅಂದರೆ ಕ್ರಾಸ್ ಓವರ್ ಅಂತ. ಸೊ ಹಾಗಾಗಿ ಆ ಥರನೂ ಹೇಳ್ತಾರೆ. ಹಾಗಾಗಿ ಇದನ್ನು ಸಿಸ್ ಟ್ರಾನ್ಸ್ ಐಸೋಮರ್ಸ್. ಸೊ ಇದು ನಾಟ್ ಓನ್ಲಿ ಇನ್ ಸೈಕ್ಲಿಕ್ ಇನ್ ದಿ ಆಲ್ಕಿನ್, ಸೈಕ್ಲಿಕ್ ಮಾಲಿಕ್ಯೂಲ್ಸಲ್ಲೂ ಆಗುತ್ತೆ. ಇವಂತ ದೇ ಕಂಟೈನ್ ದಿ ಸಿಂಗಲ್ ಬಾಂಡ್ ಬಿಕಾಸ್ ಆಫ್ ದಿ ರಿಸ್ಟ್ರಿಕ್ಟೆಡ್ ರೊಟೇಷನ್. ಅಲ್ಲೇನಾಗಿರುತ್ತೆ, ರಿಸ್ಟ್ರಿಕ್ಟೆಡ್ ರೊಟೇಷನ್ ಇರುತ್ತೆ ಬಿಕಾಸ್ ಆಫ್ ದಿ ಆ್ಯಂಗಲ್. ಸೊ ಒಂದು ಮಾಲಿಕ್ಯೂಲಿಂದ ಇನ್ನೊಂದು ಮಾಲಿಕ್ಯೂಲ್ ನಾನು ಕನ್ವರ್ಟ್ ಮಾಡ್ತೀನಿ ಅಂತಂದರೆ ಅಟ್ ರೂಮ್ ಟೆಂಪರೇಚರ್ ಇಟ್ಸ್ ನಾಟ್ ಪಾಸಿಬಲ್. ಓನ್ಲಿ ಬೈ ಸ್ಪೆಂಡಿಂಗ್ ಸಮ್ ಅಮೌಂಟ್ ಎನರ್ಜಿ ಬೈ ಬ್ರೇಕಿಂಗ್ ದಿ ಬಾಂಡ್ ಐ ಕ್ಯಾನ್ ಕನ್ವರ್ಟ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಹಂಗಾಗಿ ಏನಾಗುತ್ತೆ, ಜಮೆಟ್ರಿಕಲ್ ಐಸೋಮರ್ಸಲ್ಲೂ ನನಗೆ ಡಬಲ್ ಬಾಂಡು ಇರ್ತಾ ಹೋಗುತ್ತೆ. ಸೊ ಬಟ್ ಟರ್ಮಿನಲ್ ಆಲ್ಕೀನ್ಸ್ ಏನಿರ್ತಾರಲ್ಲ, ದೇ ಡು ನಾಟ್ ಶೋ ದಿ ಜಮೆಟ್ರಿಕಲ್ ಜಮೆಟ್ರಿಕಲ್ ಐಸೋಮರಿಸಮ್. ಯಾಕೆ ಅಂತಂದರೆ, ಕಂಡೀಷನ್ ಏನು ಅಂತಂದರೆ, ಒಂದೇ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಬೇಕು ಅಂತಂದರೆ ಎರಡು ಬೇರೆ ಬೇರೆ ಗ್ರೂಪ್ ಇದ್ರೆ ಮಾತ್ರ ಯಾಕೆಂದರೆ 2 ಡಿಫ್ರೆಂಟ್ ಸ್ಟ್ರಕ್ಚರ್ಸ್, ಇಲ್ಲ ಅಂದರೆ ಬರೆಯೋಕ್ಕಾಗಲ್ಲ. ಸೊ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಏನಿದೆಯಲ್ಲ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಮಾಲಿಕ್ಯೂಲ್ಗಿದೆಯಲ್ಲ, ಒಂದು ಕಾರ್ಬನ್ಗೆ ಬೇರೆ ಎರಡೆರಡು ಗ್ರೂಪ್ ಅಟ್ಯಾಚ್ ಆಗಿದ್ರೆ ಮಾತ್ರ ಅದು ಎಕ್ಸಿಸ್ಟ್ ಆಗುತ್ತೆ, ಇಲ್ಲ ಅಂದರೆ ಮಾಡೋದಿಲ್ಲ. ಸೊ ನನಗೆ ಏನು ಮಾಡಿದ್ದೀನಿ, 3 ಸೆಟ್ ಆಫ್ ಎಕ್ಸಾಂಪಲ್ಸ್ನ ತೊಗೊಂಡಿದ್ದೀನಿ. ಮೊದಲನೇ ಸೆಟ್ಟಲ್ಲಿ ಏನು ಮಾಡಿದ್ದೀನಿ, ಒಂದು ಕಾರ್ಬನ್ಗೆ ಎರಡು ಬೇರೆ ಬೇರೆ ಗ್ರೂಪ್ನ ಆ್ಯಡ್ ಮಾಡಿದ್ದೀನಿ. ಸೊ ಆ ಎರಡು ಗ್ರೂಪ್ನು ಸಿನ್ಸ್ ದೇ ಆರ್ ನಾಟ್ ಇನ್ ದಿ ಸೇಮ್ ಸೈಡ್, ಅಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಅದನ್ನು ಸಿಸ್ ಅಂತ ಕರಿತೀನಿ. ಅದೇ ರೀತಿ ಇನ್ನೊಂದು ಪಕ್ಕದಲ್ಲಿ ಏನಿದೆಯಲ್ಲ ಅದನ್ನೇನಂತ ಕರಿತೀನಿ, ಟ್ರಾನ್ಸ್ ಅಂತ ಕರಿತೀನಿ. ಇದನ್ನು ಹೆಂಗೆ ಬರಿತೀನಿ ಅಂದರೆ, ಮೊದಲನೇ ಕಾರ್ಬನ್ ಆಟಮ್ದು ಏನಿದೆಯಲ್ಲ ಅದನ್ನು ಚೇಂಜ್ ಮಾಡಲ್ಲ, ಹಾಗೆ ಇಟ್ಕೊಳ್ತೀನಿ. ಎರಡನೇ ಕಾರ್ಬನ್ ಆಟಮ್ ಗ್ರೂಪ್ಸ್ ಮಾತ್ರ ಏನು ಮಾಡ್ತೀನಿ ನಾನು, ಚೇಂಜ್ ಮಾಡ್ತಾ ಹೋಗ್ತೀನಿ. ಇಫ್ ದ ಗ್ರೂಪ್ಸ್ ಆರ್ ಇನ್ ದಿ ಸೇಮ್ ಸೈಡ್ ಅದನ್ನು ಸಿಸ್ ಅಂತ ಕರೀತಾರೆ, ಇಫ್ ದೇ ಆರ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಅದನ್ನೇನಂತ ಕರೀತಾರೆ, ಟ್ರಾನ್ಸ್ ಅಂತ ಕರೀತಾರೆ. ಸೊ ಫಸ್ಟ್ ಎಕ್ಸಾಂಪಲ್ ಏನಾಯಿತು, ಕಂಡೀಷನ್ಸ್ ಏನು, ಒಂದು ಕಾರ್ಬನ್ ಆಟಮ್ಗೆ ಎರಡು ಬೇರೆ ಬೇರೆ ಗ್ರೂಪ್ ಅಟ್ಯಾಚ್ ಆಗಿರಬೇಕು, ರಿಸ್ಟ್ರಿಕ್ಟೆಡ್ ರೊಟೇಷನ್ ಇರಬೇಕು. ಆವಾಗ ಅಂಥದ್ದನ್ನೇನಂತ ಕರಿತೀವಿ ನಾವು, ಜಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಆ ಎರಡು ಗ್ರೂಪು ಸೇಮ್ ಸೈಡ್ ಇದ್ದರೆ ಅದನ್ನು ಸಿಸ್ ಅಂತ ಕರಿತೀವಿ, ಇದರಿಂದ ಆಪೋಸಿಟ್ ಡೈರೆಕ್ಷನ್ ಅದನ್ನೇನಂತ ಕರಿತೀವಿ ನಾವು, ಟ್ರಾನ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಎಕ್ಸಾಂಪಲ್ ತೊಂದರೆ ಇಲ್ಲ, ಈಸಿಯಾಗಿ ಆಯಿತು. ಈಗ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಅಲ್ಲೇನು ಮಾಡಿದ್ದೀನಿ ನಾನು, ಒಂದು ಕಾರ್ಬನ್ ಆಟಮ್ಗೆ ಎರಡು ಬೇರೆ ಬೇರೆ ಗ್ರೂಪ್ ಅಟ್ಯಾಚ್ ಮಾಡಿದ್ದೀನಿ. ಒಟ್ಟು ಟೋಟ್ಲಿ ಎಷ್ಟು ಗ್ರೂಪ್ ಆಗಿದೆ ಅಲ್ಲಿ? 3 ಗ್ರೂಪ್ ಆಗಿದೆ. ಹಿಂದಿನ ಕೇಸಲ್ಲಿ ಏನಾಗ್ತಿತ್ತು, ಟೋಟ್ಲಿ 2 ಗ್ರೂಪ್ ಇತ್ತು. ಇಲ್ಲೇನಾಗ್ತಾ ಇದೆ, ನಾನು 3 ಗ್ರೂಪ್ನ ಚೇಂಜ್ ಮಾಡಿದ್ದೀನಿ. ಇದನ್ನು ಸಿಸ್ ಟ್ರಾನ್ಸ್ನ ಹೇಳೋಕ್ಕೆ ಸಾಧ್ಯನಾ ಅಂತ ಟ್ರೈ ಮಾಡಿದ್ರೆ, ಟು ಸಮ್ ಎಕ್ಸ್ಟೆಂಟ್ ಈಗ ಫಸ್ಟ್ ಎಕ್ಸಾಂಪಲಲ್ಲಿ ಏನಾಗಿದೆ, BRBR ಸೇಮ್ ಗ್ರೂಪಲ್ಲಿದೆ, ಅದನ್ನು ಸಿಸ್ ಅಂತ ಕರಿಬೋದು. BRBR ಆಪೋಸಿಟ್ ಡೈರೆಕ್ಷನ್ಲಿದೆ, ಅದನ್ನು ಟ್ರಾನ್ಸ್ ಅಂತ ಕರಿಬೋದು. ಅದನ್ನು ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ಳಿ, ಅದರಲ್ಲಿ ಏನು ಹೇಳ್ತಾ ಇದ್ದೀವಿ ನಾವು, ರಿಸ್ಟ್ರಿಕ್ಟೆಡ್ ರೊಟೇಷನ್ ಇದೆ ಆ ಕಾಂಪೌಂಡಲ್ಲಿ,
ಎರಡು ಒಂದೇ ಕಾರ್ಬನ್ ಆಟಮ್ಗೆ ಎರಡು ಬೇರೆ ಬೇರೆ ಗ್ರೂಪ್ನ ಅಟ್ಯಾಚ್ ಮಾಡಿದ್ದೀನಿ, ಆದರೆ ಈ ನಾಲ್ಕು ಗ್ರೂಪ್ ಬೇರೆ ಆಗಿದೆ. ಸೊ ಇವಾಗ ಇದು ಯಾವುದು ಸಿಸ್ಸು ಯಾವುದು ಟ್ರಾನ್ಸ್ ಅಂತ ನನಗೆ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಇನ್ ದಟ್ ಕೇಸ್ ನಮಗೆ ಆ ಸಿಚುಯೇಷನಲ್ಲಿ ನನಗೆ ಇನ್ನೊಂದು ಥರ ನಾಮಕ್ಲೇಶರ್ ಬೇಕಾಯಿತು. ಅದಕ್ಕೆ ನಾವೇನಂತ ಕರಿತೀವಿ, ಇ ಎನ್ ಝಡ್ ಅಂತ ಕರಿತೀವಿ. ಆಲ್ ಫೋರ್ ಗ್ರೂಪ್ಸ್ ಅಟ್ಯಾಚ್ಡ್ ಎ ಕಾರ್ಬನ್ ಆಟಮ್ ಆಫ್ ಎ ಡಬಲ್ ಬಾಂಡ್ ಆರ್ ಡಿಫ್ರೆಂಟ್. ಇನ್ ಸಚ್ ಕೇಸಸ್ ಸಿಸ್ ಟ್ರಾನ್ಸ್ ನಾಮಕ್ಲೇಚರ್ ಕೆನ್ ನಾಟ್ ಬಿ ಯೂಸ್ಡ್. ಅದನ್ನು ಮಾಡಿದ್ರೆ ಇದು ಯಾವುದು ಸಿಸ್ಸು ಇದು ಯಾವುದು ಟ್ರಾನ್ಸ್ ಅಂತ ನಂಗೆ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಇನ್ ಸಚ್ ಕೇಸಸ್ ಜೊಮೆಟ್ರಿಕಲ್ ಐಸೋಮರ್ಸ್ ಆರ್ ನಾಟ್ ಕಾಲ್ಡ್ ಆಸ್ ಸಿಸ್ ಟ್ರಾನ್ಸ್ ಐಸೋಮರ್ಸ್, ವಿ ಆರ್ ಟು ಕಮ್ ಆಸ್ ಇ ಎನ್ ಝೆಡ್ ನಾಮಕ್ಲೇಚರ್. ಸೊ ಅದನ್ನು ಹೆಂಗೆ ಇ ಎನ್ ಝೆಡ್ ಅಂತ ಕರೀತಾರೆ ಅಂದರೆ, ಇಟ್ ಇಸ್ ಬೇಸ್ಡ್ ಆನ್ ಸೀಕ್ವೆನ್ಸ್ ರೂಲ್. ಆಲ್ರೆಡಿ ನಾನು ಸೀಕ್ವೆನ್ಸ್ ರೂಲ್ ಬಗ್ಗೆ ಆಪ್ಟಿಕಲ್ ಐಸೋಮರ್ಸ್ಗೆ ಆರ್ ಎನ್ ಡಿ ಎಸ್ ಕಾನ್ಫಿಗರೇಷನ್ಸ್ ಹೇಳಬೇಕಾದ್ರೆ ಆಲ್ರೆಡಿ ಹೇಳಿದ್ದೀನಿ. ಸೊ ಅದೇ ರೀತಿ ಸೇಮ್ ಸೀಕ್ವೆನ್ಸ್ ರೂಲ್ನ ಯೂಸ್ ಮಾಡಿಕೊಂಡು ಬೇಸ್ಡ್ ಆನ್ ದಿ ರಿಲೇಟಿವ್ ಪ್ರಿಯಾರಿಟಿ ಆಫ್ ದಿ ಪೊಸಿಷನ್ಸ್ ಆಫ್ ದಿ ಗ್ರೂಪ್ ಯಾವುದು ಇ ಯಾವುದು ಝೆಡ್ ನಾವು ಹೇಳ್ತಾ ಹೋಗ್ತೀವಿ. ಸೊ ಝೆಡ್ ಅಂದರೆ ಇಟ್ಸ್ ಎ ಲ್ಯಾಟಿನ್ ವರ್ಡ್, ಟುಗೆದರ್ ಅಂತ. ಇ ಅಂದರೆ ಅಗೇನ್ ಇಟ್ಸ್ ಆಲ್ಸೋ ಎ ಲ್ಯಾಟಿನ್ ವರ್ಡ್, ಹಂಗಂದ್ರೆ ಏನು ಅಂದರೆ ಆಪೋಸಿಟ್ ಅಂತ. ಸೊ ನನಗೆ ಏನು ಮಾಡ್ತೀನಿ, ಪ್ರಿಯಾರಿಟಿ ಪ್ರಕಾರ ನನ್ನ ಕಾರ್ಬನ್ಗೆ ಅಟ್ಯಾಚ್ ಡಬಲ್ ಬಾಂಡೆಡ್ ಇರೋವಂಥ ಕಾರ್ಬನ್ಗೆ ಅಟ್ಯಾಚ್ ಆಗಿರೋ ಗ್ರೂಪ್ಗಳಿಗೆ ಪ್ರಿಯಾರಿಟಿ ಪ್ರಕಾರ ಒನ್ ಆ್ಯಂಡ್ ಟೂ ಅಂತ ಕೊಡ್ತೀನಿ. ಈ ಬೋತ್ ಒನ್ಸ್ ಆರ್ ಆನ್ ದಿ ಸೇಮ್ ಸೈಡ್ ಆರ್ ಬೋತ್ ಟೂಸ್ ಆರ್ ಒನ್ ಸೈಡ್, ದೆನ್ ಐ ಆಮ್ ಗೋಯಿಂಗ್ ಟು ಕ್ವಾಲಿಟ್ ಆಸ್ ದಿ ಝೆಡ್ ಅಂತ ಕರಿತೀನಿ. ಇಫ್ ದೇ ಆರ್ ಆನ್ ದಿ ಅಪೋಸಿಟ್ ಡೈರೆಕ್ಷನ್, ದೆನ್ ಐ ಆಮ್ ಗೋಯಿಂಗ್ ಟು ಕ್ವಾಲಿಟ್ ಆಸ್ ಇ ಐಸೋಮರ್. ಫಾರ್ ಎಕ್ಸಾಂಪಲ್ನ ತೊಗೊಳ್ಳೋಣ, ಈಗ ಮೇಲ್ಗಡೆ ಇರೋವಂಥ ಎಕ್ಸಾಂಪಲ್ನ ತೊಗೊಳ್ಳಿ ನೀವು. ಆ ಎಕ್ಸಾಂಪಲಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಸಿ ಎಚ್ ತ್ರೀ ಎಚ್ ಅಟ್ಯಾಚ್ ಆಗಿದೆ ಒಂದು ಕಾರ್ಬನ್ ಆಟಮ್ಗೆ ಸಿ ಎಚ್ ತ್ರೀ, ಇನ್ನೊಂದು ಕಾರ್ಬನ್ ಆಟಮ್ ಒಂದು ಕಾರ್ಬನ್ ಆಟಮ್ಗೆ ಸಿ ಎಚ್ ತ್ರೀ, ಇನ್ನೊಂದು ಕಾರ್ಬನ್ ಆಟಮ್ಗೆ ಹೆಚ್. ಅದೇ ರೀತಿ ಅಲ್ಲೂ ಹೆಚ್ಚು ಮತ್ತು ಸಿ ಎಚ್ ತ್ರೀ ಅಟ್ಯಾಚ್ ಆಗಿದೆ. ಸೊ ಈಗ ಸಿ ಎಚ್ ತ್ರೀ ಮತ್ತು ಹೆಚ್ ಕಂಪೇರ್ ಮಾಡಿದ್ರೆ, ಸೊ ಸೀಕ್ವೆನ್ಸ್ ರೂಲ್ ಪ್ರಕಾರ ಪ್ರಿಯಾರಿಟಿ ಆರ್ಡರ್ ಆಫ್ ಪ್ರಿಯಾರಿಟಿ ಐಟ್ ಬೇಸ್ಡ್ ಆನ್ ಅಟಾಮಿಕ್ ನಂಬರ್, ಕಾರ್ಬನ್ ಗೋಯಿಂಗ್ ಟು ಹ್ಯಾವ್ ಹೈಯರ್ ಅಟಾಮಿಕ್ ನಂಬರ್, ಹಾಗಾಗಿ ಅದಕ್ಕೆ ಒನ್ ಅಂತ ಹೇಳ್ತೀನಿ, ಹೈಡ್ರೋಜನ್ಗೆ ಟೂ ಅಂತ ಹೇಳ್ತೀನಿ. ಇನ್ನೊಂದು ಕಡೆಗೆ ತೊಗೊಳ್ತೀನಿ, ಇಲ್ಲಿ ಒನ್ ಆ್ಯಂಡ್ ಟೂ ಆರ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್, ಒನ್ ಮತ್ತು ಟೂ ಇದೆ, ಹಾಗಾಗಿ ಅದನ್ನು ಇ ಅಂತ ಕರಿತೀನಿ. ವೆರಾಸ್ ಇನ್ನೊಂದು ಕೇಸಲ್ಲಿ ಒನ್ ಒನ್ ಒಂದೇ ಸೈಡಲ್ಲಿದೆ, ಹಾಗಾಗಿ ಅದನ್ನು ನಾನು ಝೆಡ್ ಐಸೋಮರ್ ಅಂತ ಕರಿತೀನಿ. ಎರಡೂ ಗ್ರೂಪು ಎರಡೂ ಒನ್ ಒನ್ ಒಂದೇ ಸೈಡಲ್ಲಿದ್ದರೆ ಅದನ್ನು ಝೆಡ್ ಅಂತ ಕರೀತಾರೆ. ಇಫ್ ದೇರ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್ ದೆನ್ ಐ ವುಡ್ ಕಾಲ್ ಇಟ್ ಆಸ್ ಇ. ಅದೇ ರೀತಿ ಈಗ ಏನು ಮಾಡಿದೆ ನಾನು, ನಾಲ್ಕು ಬೇರೆ ಗ್ರೂಪ್ ಎರಡು ಮೂರು ಬೇರೆ ಗ್ರೂಪ್ ಇರೋದು ತೊಗೊಂಡಿದ್ದೀನಿ. ಸೊ ಇಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ, ಇಲ್ಲಿ ಬ್ರೋಮೋಗೆ ಫಸ್ಟ್ ಪ್ರಿಫರೆನ್ಸು, ಹೈಡ್ರೋಜನ್ಗೆ ಸೆಕೆಂಡ್ ಪ್ರಿಫರೆನ್ಸು. ಒನ್ ಅಂಡ್ ಒನ್ ಅಲ್ಲಿ ಸೇಮ್ ಸೈಡ್ ಇದ್ದರೆ ಝೆಡ್ ಅಂತ ಕರಿತೀನಿ. ಇಫ್ ದೇ ಆರ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಅದನ್ನಂತ ಕರಿತೀನಿ ನಾನು ಇ ಅಂತ ಕರಿತೀನಿ. ಅದೇ ರೀತಿ ಮೂರಿರೋದನ್ನ ತೊಗೊಂಡೆ, ಈಗ ಬ್ರೋಮಿನ್ ಮತ್ತು ಹೈಡ್ರೋಜನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಬ್ರೋಮಿನ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕಾಗತ್ತೆ, ಹೈಡ್ರೋಜನ್ಗೆ ಸೆಕೆಂಡ್ ಪ್ರಿಯಾರಿಟಿ ಕೊಡಬೇಕಾಗತ್ತೆ. ಅದೇ ರೀತಿ ಸಿ ಓ ಹೆಚ್ ಗ್ರೂಪು ಸಿ ಎಚ್ ತ್ರೀ ತೊಗೊಂಡ್ರೆ, ಸಿನ್ಸ್ ಫಸ್ಟ್ ನಮ್ಮ ಕಾರ್ಬನ್ ಆಟಮ್ದು ಅಟಾಮಿಕ್ ನಂಬರ್ ಸೇಮ್ ಇರೋದಕ್ಕೋಸ್ಕರ ನಾನು ನೆಕ್ಸ್ಟ್ನ ತೊಗೋಬೇಕು. ಮೀಥೇನಲ್ಲಿ ಏನಾಗ್ತಾ ಇದೆ ಅಂದರೆ ಸಿ ಎಚ್ ತ್ರೀ ಗ್ರೂಪಲ್ಲಿ ಏನಾಗ್ತಾ ಇದೆ ಅಂದರೆ ಹೆಚ್ಚಿದೆ, ಸಿ ಓ ಎಚ್ ಗ್ರೂಪಲ್ಲಿ ಆಕ್ಸಿಜನ್ ಇದೆ, ಆಕ್ಸಿಜನ್ ಗೋಯಿಂಗ್ ಟು ಹ್ಯಾವ್ ಹೈಯರ್ ಅಟಾಮಿಕ್ ನಂಬರ್, ಹಾಗಾಗಿ ನಾನು ಸಿ ಓ ಎಚ್ ಗ್ರೂಪ್ಗೆ ಫಸ್ಟ್ ಪ್ರಿಯಾರಿಟಿನ ಕೊಡಬೇಕಾಗತ್ತೆ, ಹಾಗಾಗಿ ಒನ್ ಆಗುತ್ತೆ. ಆ ಎರಡೂ ಒನ್ ಒನ್ ಒಂದೇ ಸೈಡಲ್ಲಿದ್ದಾಗ ಅದನ್ನು ಝೆಡ್ ಅಂತ ಕರಿತೀವಿ, ಇನ್ನೊಂದನ್ನು ಇ ಅಂತ ಕರಿತೀವಿ. ಸೊ ಅದೇ ರೀತಿ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಕೊಡಬೇಕು ಅಂತಂದರೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ಏನಂದರೆ ಈಗ ಸಿಸ್ ಟ್ರಾನ್ಸ್ ಐಸೋಮರ್ಸು ಪಾಸಿಬಲ್ ಓನ್ಲಿ ವೆನ್ ಟೂ ಓನ್ಲಿ ಟೂ ಗ್ರೂಪ್ಸ್ ಆರ್ ಅಟ್ಯಾಚ್ಡ್ ಎ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ಗೆ, ಎರಡು ಇದ್ದರೆ ಮಾತ್ರ ಆ ಥರ ಆಗುತ್ತೆ. ನಾಲ್ಕು ಗ್ರೂಪ್ ಅಥವಾ ಮೂರು ಗ್ರೂಪ್ ಬೇರೆ ಬೇರೆ ಆದಾಗ ನನಗೆ ಸಿಸ್ ಟ್ರಾನ್ಸ್ ಅದನ್ನು ಅಂತ ಹೇಳೋಕ್ಕಾಗಲ್ಲ. ಇನ್ ದಟ್ ಕೇಸ್ ಹ್ಯಾವ್ ಟು ಗೋ ಫಾರ್ ಇ ಎನ್ ಝೆಡ್, ದಿಸ್ ಇಸ್ ಅಕಾರ್ಡಿಂಗ್ ಟು ಐ ಪ್ಯಾಕ್ ನಾಮಕ್ಲೇಚರ್. ಹಾಗಾಗಿ ನಾನು ಏನು ಮಾಡಬೇಕಾಗತ್ತೆ, ಇ ಐಸೋಮರು ಝೆಡ್ ಐಸೋಮರ್ನ ಹೇಳಬೇಕಾಗತ್ತೆ. ಹೇಗೆ ಹೇಳ್ತೀನಿ, ಕಾರ್ಬನ್ಗೆ ಅಟ್ಯಾಚ್ ಆಗಿರೋ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿರೋಂಥ ಎರಡು ಗ್ರೂಪ್ಗಳಿದ್ದೀರ, ಆ ಗ್ರೂಪ್ಗಳಿಗೆ ಏನು ಮಾಡ್ತೀನಿ ನಾನು, ಅಕಾರ್ಡಿಂಗ್ ಟು ದಿ ಪ್ರಿಯಾರಿಟಿ ರೂಲ್ ಸೀಕ್ವೆನ್ಸ್ ರೂಲ್ ಪ್ರಕಾರ ಐ ಆಮ್ ಗೋಯಿಂಗ್ ಟು ಗಿವ್ ದಿ ಪ್ರಿಯಾರಿಟಿ ನಂಬರ್ಸ್. ಬೋತ್ ನಂಬರ್ಸ್ ಆರ್ ಆನ್ ದಿ ಸೇಮ್ ಸೈಡ್ ಇತ್ತು ಅಂತಂದರೆ ಅವಾಗ ಅದನ್ನೇನಂತ ಕರಿತೀನಿ, ಝೆಡ್ ಅಂತ ಕರಿತೀನಿ. ಇಫ್ ದೇ ಆರ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ದೆನ್ ಐ ಆಮ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಟ್ರಾನ್ಸ್. ಸೊ ದಿಸ್ ಇಸ್ ದ ವೇ ಐ ಆಮ್ ಗೋಯಿಂಗ್ ಟು ನೇಮ್ ದ ಸ್ಟ್ರಕ್ಚರ್ ಆಫ್ ಇ ಆ್ಯಂಡ್ ಝೆಡ್ ಅಥವಾ ಜೊಮೆಟ್ರಿಕಲ್ ಐಸೋಮರ್ಸ್ನ ಈ ರೀತಿ ನಾಮಕ್ಲೇಚರ್ ಮಾಡಿ ಅದನ್ನು ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.